ಲೈವ್ ಬಂದಂತ ಪ್ರಜ್ವಲ್ ರೇವಣ್ಣ ಅವರು ಏನ್ ಹೇಳಿದ್ದಾರೆ ಗೊತ್ತಾ, ಕಂಪ್ಲೀಟ್ ಡೀಟೇಲ್ಸ್ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮುನ್ನ ನೀವೇನಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಸಾಕಷ್ಟು ಜನ ವೇಟ್ ಮಾಡ್ತಿದ್ದಾರೆ ಪ್ರಜ್ವಲ್ ರೇವಣ್ಣ ಅವರ ಒಂದು ವಿಚಾರದಲ್ಲಿ ಏನ್ ಒಂದು ಟ್ವಿಸ್ಟ್ಗಳು ಪಡೆದುಕೊಳ್ಳುತ್ತೆ, ಅವ್ರು ಅರೆಸ್ಟ್ ಆಗ್ತಾರೆ ಏನಾಗುತ್ತೆ, ಯಾವ ರೀತಿ ವಿಚಾರಣೆ ನಡೆಯುತ್ತೆ ಹಾಗೆ ಹೀಗೆ ಅಂತ. ಆದ್ರೆ ವಿಚಾರಣೆಗೆ ಅವ್ರು ಹಾಜರಾಗಬೇಕಾಗಿತ್ತು ಇವತ್ತು, ಆದ್ರೆ ವಿಚಾರಣೆಗೆ ಇವರು ಹಾಜರಾಗಕ್ ಆಗಿಲ್ಲ. ಹೀಗಾಗಿ ಕಾಲಾವಕಾಶ ಕೇಳಿದ್ದಾರೆ ಲೈವ್ ಬಂದಂತ ಪ್ರಜ್ವಲ್ ರೇವಣ್ಣ ಅವರು ಈಗ ಮನವಿಯನ್ನ ಸಹ ಮಾಡ್ಕೊಂಡಿದ್ದಾರೆ ಒಂದು ವಕೀಲರ ಮೂಲಕ. ಮೇ 16ಕ್ಕೆ ಹಾಜರಾಗುವಂತೆ ತಿಳಿಸಿದ್ದಾರೆ. ಮೇ 16ರ ರಾತ್ರಿ ಈಗ ಒಂದು ಪ್ರಜ್ವಲ್ ರೇವಣ್ಣ ಅವರು ಮೇ 15ರ ರಾತ್ರಿ ಪ್ರಜ್ವಲ್ ರೇವಣ್ಣ ಬೆಂಗಳೂರಿಗೆ ಆಗಮಿಸಲಿದ್ದಾರೆ ಅಂದ್ರೆ ಜರ್ಮನಿಯಿಂದ. ಸೊ 16ಕ್ಕೆ ಒಂದು ತನಿಖೆ ಎಲ್ಲವೂ ಕೂಡ ಇರುತ್ತೆ, ವಿಚಾರಣೆ ಎಲ್ಲವೂ ಕೂಡ ಇರುತ್ತೆ. ಆ ಒಂದು ಟೈಮ್ನಲ್ಲಿ ಪ್ರಜ್ವಲ್ ರೇವಣ್ಣ ವಿಚಾರಣೆಗೆ ಹಾಜರಾಗ್ತಾರೆ. ಸಾಕಷ್ಟು ಬಿಗಿ ಬಂದೋಬಸ್ತ್ ಇರುತ್ತೆ. ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಸಾಕಷ್ಟು ಅಭಿಮಾನಿಗಳು ಕೂಡ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಸಾಕಷ್ಟು ಜನರು ಕೂಡ ಬೈತಾ ಇದ್ದಾರೆ. ಏನಾಗುತ್ತೆ ಅಂತ ಕಾದು ನೋಡ್ಬೇಕಿದೆ. ಪ್ರಜ್ವಲ್ ರೇವಣ್ಣ ನಿಜಕ್ಕೂ ಕೂಡ ಸಿಕ್ಕಿ ಬೀಳ್ತಾರೆ, ಅವರ ಒಂದು ವಿಡಿಯೋ ಅಂತಾನೆ ಅದು ಪ್ರೂವ್ ಆಗುತ್ತಾ, ವಿಡಿಯೋದಲ್ಲಿ ಇರುವುದು ಪ್ರಜ್ವಲ್ ರೇವಣ್ಣನ ಅವರನ್ನ ಬಳಸ್ಕೊಂಡಿರುವುದು ಏನು ಅಂತ ಸಾಕಷ್ಟು ರೀತಿಯಲ್ಲಿ ಕುತೂಹಲವೂ ಕೂಡ ಜಾಸ್ತಿ ಆಗಿದೆ ಅಭಿಮಾನಿಗಳಿಗೆ. ಇದೇ ರೀತಿಯ ಒಂದು ಪತ್ರಿಕೆಯನ್ನು ಕೂಡ ಅಂದ್ರೆ ಒಂದು ಪತ್ರವನ್ನು ಕೂಡ ಬರೆದು ಪ್ರಜ್ವಲ್ ರೇವಣ್ಣ ಅವರು ಒಂದು ವಿಚಾರವನ್ನು ಕೂಡ ತಿಳಿಸಿದ್ದಾರೆ. ಆದಷ್ಟು ಬೇಗ ನಾನು ಬೆಂಗಳೂರಿಗೆ ಬರ್ತೀನಿ, ನಾನು ಕಾರಣಾಂತರಗಳಿಂದ ಜರ್ಮನಿಯಲ್ಲಿ ಇದ್ದೇನೆ, ಅದಕ್ಕೋಸ್ಕರ ನಾನು ಬರಕ್ಕೆ ಸಾಧ್ಯವಾಗಿಲ್ಲ, ವಿಚಾರಣೆಗೆ ಅಟೆಂಡ್ ಮಾಡಕ್ಕೆ ಸಾಧ್ಯವಾಗಿಲ್ಲ, ಕ್ಷಮೆ ಇರಲಿ ಅಂತ ಕೂಡ ಕಾಲಾವಕಾಶವನ್ನು ಕೂಡ ಕೋರಿದ್ದಾರೆ.